ಕಲಬುರಗಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ರಾಜ್ಯ ಮಟ್ಟದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಮಹಾನಾಯಕ ಡಾಕ್ಟರ್ ಡಿಜಿ ಸಾಗರ್ ಅವರ ಜೀವನ ಹೋರಾಟ ಕುರಿತು ಹಿಂದಿ ಭಾಷೆಯಲ್ಲಿ ಪುಸ್ತಕ ಬಿಡುಗಡೆ ಸಮಾರಂಭ ಟೌನ್ ಹಾಲ್ ಬೆಂಗಳೂರಿನಲ್ಲಿ ನಡೆಯಲಿದೆ. ನಾಯಕ ಭಾರತೀಯ ಸಮಾಜ ವ್ಯವಸ್ಥೆಯ ಅನ್ಯಾಯ ಮತ್ತು ಅಸಮಾನತೆಯ ಆಧಾರದ ಮೇಲೆ ನಿಂತಿದೆ. ಹಿಡಿಯದಷ್ಟು ಸಂಖ್ಯೆಯಲ್ಲಿರುವ ಜನರು ಬಹುಸಂಖ್ಯಾತರನ್ನ ವಿದ್ಯೆ ಅಂತಸ್ತು ಆಸ್ತಿ ಆಧಾರದಿಂದ ಅಧಿಕಾರ ಎಲ್ಲವುಗಳಿಂದ ವಂಚಿಸಿದ್ದಾರೆ ಅಂತ ಸುರೇಶ್ ಹಾದಿಮನಿ ಮಾತನಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ ಸಂಗೊಳಗಿ, ಎನ್ಕೆಎಸ್ ಟಿವಿ 4, ಕಲಬುರಗಿ. ದಿನಾಂಕ 31 ಆಗಸ್ಟ್ ಡಿ ದೇವರಾಜ ಅರಸ ಅವರ ಜನ್ಮ ದಿನೋತ್ಸವವನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಜಿ ಸಾಗರ್ ಅವರ ನೇತೃತ್ವದಲ್ಲಿ ದೇವರಾಜ ಅರಸ ಅವರ ಹುಟ್ಟುಹಬ್ಬವನ್ನು ಬೆಂಗಳೂರಿನಲ್ಲಿ ಟೌನ್ ಹಾಲ್ನಲ್ಲಿ ಇವತ್ತಿನ ದಿವಸ ಆಯೋಜನೆಯನ್ನು ಮಾಡಿದ್ದೀವಿ. ಯಾಕೆ ದೇವರಾಜ ಅರಸ ಅವರ ಜನ್ಮ ದಿನಾಚರಣೆ ಅಂದರೆ ಇಡೀ ಈ ದೇಶದಲ್ಲಿ ಅವರು ಹಾಕ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು, ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳು, ಸುಶಿಕ್ಷಿತ ಜನಾಂಗಕ್ಕೆ ಅಧಿಕಾರಕ್ಕಾಗಲಿ ಶಿಕ್ಷಣಕ್ಕಾಗಲಿ ಸಾಮಾಜಿಕ ನ್ಯಾಯಕ್ಕಾಗಲಿ ಅವ್ರು ಮಾಡಿರ್ತಕ್ಕಂಥ ಕೊಡುಗೆಗಳು ಇವತ್ತಿನ ದಿವಸ ನಮಗೆಲ್ಲರಿಗೂ ಕೂಡ ಮಾದರಿಯಾಗಿವೆ. ಆ ಕಾರಣಕ್ಕಾಗಿ ದೇವರಾಜ ಅರಸ ಜನ್ಮ ದಿನಾಚರಣೆಯನ್ನು ಅವ್ರ ವಿಚಾರಗಳನ್ನು ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳು ಅವರು ಏನು ಈ ಶೋಷಿತ ಜನಾಂಗದ ಬಗ್ಗೆ ಇರ್ತಕ್ಕಂಥ ಕಾಳಜಿಯನ್ನು ಮುಂದೆ ಬರ್ತಕ್ಕಂಥ ಯುವ ಪೀಳಿಗೆಗೆ ಎಲ್ರಿಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ಅವರ ಜನ್ಮ ದಿನಾಚರಣೆಯನ್ನು ಬೆಂಗಳೂರಿನಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮವನ್ನು ಈ ನಮ್ಮ ರಾಜ್ಯದ ಮುತ್ಸದಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅದಲ್ಲದೇ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಿ ಜಿ ಸಾಗರ್ ಅವರ ಒಂದು ದಲಿತ ಲೋಕದ ಧ್ರುವತಾರಿ ಅನ್ನುವ ಎಸ್ ಪಿ ಸೋಳದವರ ಸಂಪಾದಕದಲ್ಲಿ ಆಗಿರ್ತಕ್ಕಂಥ ಪುಸ್ತಕ, ಕನ್ನಡದಲ್ಲಿ ಆಗಿರ್ತಕ್ಕಂಥ ಪುಸ್ತಕವನ್ನು ಮಂಗಳಾ ಕಪ್ಪರೆ ಅನ್ನುವರು ಅದನ್ನು ಹಿಂದಿಯಲ್ಲಿ ತಜುರ್ಮೆ ಮಾಡಿ ಪುಸ್ತಕವನ್ನು ಈಗಾಗಲೇ ಇದು ಮಾಡಿದ್ದಾರೆ. ಆ ಪುಸ್ತಕವನ್ನು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಅದು ಹಿಂದಿಯಲ್ಲಿರ್ತಕ್ಕಂಥ ಮಾಯಾನಾಯಕ ಡಿ ಜಿ ಸಾಗರ್ ಅವರ ಜೀವನ ಚರಿತ್ರೆ ಪುಸ್ತಕವನ್ನು ಡಿ ಕೆ ಶಿವಕುಮಾರ್ ಸಾಹೇಬರು ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಮಾದಿಯೊಬ್ಬರು, ಪ್ರಿಯಾಂಕ್ ಖರ್ಗೆ ಸಾಹೇಬರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು, ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಪ್ರಕಾಶ್ ಪಾಟೀಲ್ಜಿ ಅವರು, ತಂಗಡಿಗೆ ಸಾಹೇಬರು, ನಾಗೇಂದ್ರ ಸಾಹೇಬರು ಮಿನಿಸ್ಟ್ರು, ಮತ್ತು ಅಬಕಾರಿ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಪ್ಪುರ್ ಅವರು, ಮತ್ತು ಅಶೋಕ್ ಮನುಗೊಳಿಯವರು, ಶಾಸಕರು ಸಿಂದಗಿ, ಅನೇಕರು ಗಣ್ಯ ವ್ಯಕ್ತಿಗಳು ಇವತ್ತಿನ ದಿವಸ ಮುಖ್ಯ ಅತಿಥಿಗಳಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಈ ಸಮಾವೇಶವನ್ನು ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖ ಪದಾಧಿಕಾರಿಗಳು ಸುಮಾರು 2.5-3 ಸಾವಿರ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಆ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಾವು ಗುಲ್ಬರ್ಗದಿಂದ ಅಂದರೆ ಸುಮಾರು ಜನ ಪದಾಧಿಕಾರಿಗಳು, ಅದು ಪದಾಧಿಕಾರಿಗಳಿಗೆ ಮಾತ್ರ ಇಲ್ಲಾಂದರೆ ಕಾರ್ಯಕರ್ತರು ಅಂದರೆ ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ಬೋದಿತ್ತು. ಅದು ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಾಗರ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ಆ್ಯಕ್ಟಿವ್ ಆಗಿರ್ತಕ್ಕಂಥ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ನಮ್ಮ ಗುಲ್ಬರ್ಗಲಿಂದ ಸುಮಾರು 500-ವರೆಗೂ ಆ್ಯಕ್ಟಿವ್ ಇರ್ತಕ್ಕಂಥ ಮತ್ತು ಪದಾಧಿಕಾರಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಲಿಕ್ಕೆ ನಾವು ಗುಲ್ಬರ್ಗದಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸುರೇಶ್ ಹಾದಿಮನಿ, ಡಿ ಎಸ್ ಎಸ್ ಪಿ.